ನಮಸ್ಕಾರ ವೀಕ್ಷಕರೇ, ಐಪಿಎಲ್ ನ ಆಕ್ಷನ್ ನಡೆಯಲು ಕೆಲವೇ ಕೆಲವು ದಿನಗಳು ಬಾಕಿ ಇರುವಾಗ ಈಗ 2024 ಐಪಿಎಲ್ ನ ಸ್ಕೆಡ್ಯೂಲ್ ಕೂಡ ಬಿಡುಗಡೆ ಆಗುತ್ತಿದೆ. ಐಪಿಎಲ್ 2024 ಮೊದಲ ಪಂದ್ಯ ಈ ದಿನದಂದು ಸಿಎಸ್ಕೆ ಮತ್ತೆ ಆರ್ಸಿಬಿ ತಂಡಗಳ ನಡುವೆ ನಡೆಯಲಿದೆ. ಹಾಗಾದರೆ 2024 ಐಪಿಎಲ್ ಯಾವ ದಿನದಂದು ಶುರುವಾಗುತ್ತಿದೆ ಮತ್ತೆ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವಿನ ಮೊದಲ ಪಂದ್ಯ ಯಾವಾಗ ನಡೆಯಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಆರ್ಸಿಬಿ ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ 2024 ಮಿನಿ ಆಕ್ಷನ್ ಇದೇ ಡಿಸೆಂಬರ್ 19 ನಡೆಯಲಿದೆ. ಈ ಬಾರಿಯ ಆಕ್ಷನ್ ಗಾಗಿ ಆರ್ಸಿಬಿ ಸೇರಿದಂತೆ ಎಲ್ಲಾ ತಂಡಗಳು ಕೂಡ ಈಗಾಗಲೇ ಸಜ್ಜಾಗಿದ್ದು ಆರ್ಸಿಬಿ ಉಳಿದ 6 ಸ್ಲಾಟ್ಸ್ ಗಳಿಗಾಗಿ 23 ಕೋಟಿಯ ಪರ್ಸ್ ವ್ಯಾಲ್ಯೂ ದೊಂದಿಗೆ ಆಕ್ಷನ್ ಗೆ ಹೋಗಲಿದೆ. ಆದರೆ ಇದರ ನಡುವೆ ಈಗ ಬರುವ ರಿಪೋರ್ಟ್ಸ್ ನ ಪ್ರಕಾರ ಈ ಬಾರಿಯ ಐಪಿಎಲ್ ಸೀಸನ್ ನಿಗದಿತ ಸಮಯಕ್ಕಿಂತ ಸ್ವಲ್ಪ ದಿನ ಮೊದಲೇ ನಡೆಯಲಿದೆ. ಹೌದು ವೀಕ್ಷಕರೇ, ಕೆಲವು ಮೀಡಿಯಾ ರಿಪೋರ್ಟ್ಸ್ ನ ಪ್ರಕಾರ ಐಪಿಎಲ್ 2024 ಮೊದಲ ಪಂದ್ಯ ಮಾರ್ಚ್ 22 ಅಥವಾ 23 ನಡೆಯಲಿದೆ. 2024 ನಡೆಯಲಿರುವ T20 ವಿಶ್ವಕಪ್ ಮತ್ತೆ ಜನರಲ್ ಇಲೆಕ್ಷನ್ ದೃಷ್ಟಿಯಲ್ಲಿಟ್ಟುಕೊಂಡು ಐಪಿಎಲ್ ನ ಸಮಯದಲ್ಲಿ ಬದಲಾವಣೆಗಳು ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಮತ್ತೆ ಪ್ರತಿ ವರ್ಷವೂ ಕೂಡ ಲಾಸ್ಟ್ ಸೀಸನ್ ನ ಫೈನಲಿಸ್ಟ್ ನಡುವೆ ಮೊದಲ ಪಂದ್ಯ ನಡೆಯುತ್ತಿತ್ತು. ಆದರೆ ಈ ಬಾರಿ ಇದರಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿದ್ದು 2024 ಐಪಿಎಲ್ ನ ಮೊದಲ ಪಂದ್ಯ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವೆ ನಡೆಯುವ ಸಾಧ್ಯತೆಗಳಿವೆ. ಹೌದು ವೀಕ್ಷಕರೇ, ಕಳೆದ ಬಾರಿ ಸಿಎಸ್ಕೆ ಮತ್ತೆ ಗುಜರಾತ್ ಟೈಟನ್ಸ್ ತಂಡಗಳು ಫೈನಲ್ ಗೆ ತಲುಪಿದ್ದವು. ಆದರೂ ಕೂಡ ಈ ಬಾರಿಯ ಮೊದಲ ಪಂದ್ಯ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವೆ ನಡೆಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಸದ್ಯಕ್ಕಂತೂ ಐಪಿಎಲ್ ರಿಲೇಟೆಡ್ ಈ ಸುದ್ದಿ ಮೀಡಿಯಾ ರಿಪೋರ್ಟ್ಸ್ ಗಳಿಂದ ಸಿಗುತ್ತಿದ್ದು ಇದರ ಬಗ್ಗೆ ಆಫಿಷಿಯಲ್ ಆಗಿ ಖಚಿತ ಮಾಹಿತಿ ಆಕ್ಷನ್ ನಂತರವೇ ಸಿಗಲಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.